ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ದ ಆ ಕ್ಷಣ ಬಂದೇ ಬಿಟ್ಟಂತೆ ಕಾಣಿಸ್ತಾ ಇದೆ. ಎಸ್, ಎಲ್ಲರಿಗೂ ಗೊತ್ತಿರುವಂತೆ ಕ್ರಾಂತಿ ಸಿನಿಮಾದ ಶೂಟಿಂಗ್ ಬಹುತೇಕ ಮುಕ್ತಾಯ ಆಗ್ತಾ ಇದೆ. ಈಗಾಗಲೇ ಟಾಕಿ ಪೋರ್ಷನ್ ಮುಗಿದಿದೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ. ಜೊತೆಗೆ ಇಂಡಿಯಾದಲ್ಲಿ ಏನು ಶೂಟಿಂಗ್ ಮಾಡಬೇಕಾಗಿತ್ತು ಅದೆಲ್ಲ ಪೋರ್ಷನ್ ಮುಕ್ತಾಯ ಆಗಿದೆ, ಇನ್ನೇನು ವಿದೇಶದಲ್ಲಿ ಶೂಟಿಂಗ್ ಮಾತ್ರ ಬಾಕಿ ಇದೆ ಅಂತ ಸಿನಿಮಾ ತಂಡ ಈಗಾಗಲೇ ಹೇಳಿತ್ತು. ಸೊ ಅದರಂತೆ ಈ ವಾರದ ಕೊನೆ ಅಥವಾ ನೆಕ್ಸ್ಟ್ ವೀಕಲ್ಲಿ ದರ್ಶನ್ ಕ್ರಾಂತಿ ಟೀಮ್ ಜೊತೆ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಎಸ್, ಸುಮಾರು 15 ದಿನಗಳ ಕಾಲ ವಿದೇಶದಲ್ಲಿ ಕ್ರಾಂತಿ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಸೊ ಇದಕ್ಕಾಗಿ ಇಡೀ ಸಿನಿಮಾ ಟೀಮ್ ಸಕಲ ರೀತಿಯಲ್ಲಿ ಸಜ್ಜಾಗ್ತಾ ಇದೆ. ಈ ವಾರದ ಕೊನೆ ದಿನ ಅಥವಾ ಈ ವೀಕೆಂಡ್ ಅಥವಾ ಮುಂದಿನ ವಾರದಲ್ಲಿ ಇಡೀ ಕ್ರಾಂತಿ ಟೀಮ್ ವಿದೇಶಕ್ಕೆ ಹೋಗ್ತಾ ಇದೆ ಶೂಟಿಂಗಾಗಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಪೋಲ್ಯಾಂಡ್ನಲ್ಲಿ ಕ್ರಾಂತಿ ಸಿನಿಮಾದ ಒಂದು ಕೆಲವೊಂದಿಷ್ಟು ಹಾಡುಗಳು ಹಾಗೂ ಸಣ್ಣ ಪ್ರಮಾಣದ ಶೂಟಿಂಗ್ ಪೋರ್ಷನ್ನನ್ನು ಮುಕ್ತಾಯ ಮಾಡುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ಪೋಲ್ಯಾಂಡ್ಗೆ ಹೋಗ್ತಾರಾ ಬೇರೆಲ್ಲಿ ಹೋಗ್ತಾರಾ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ. ಆದರೆ ಒಂದಂತೂ ಕನ್ಫರ್ಮ್, ಈ ವಾರದ ಅಂತ್ಯದಲ್ಲಿ ಅಥವಾ ಮುಂದಿನ ವಾರ ಕ್ರಾಂತಿ ಸಿನಿಮಾ ತಂಡ ವಿದೇಶಕ್ಕಾಗಿ ಶೂಟಿಂಗ್ಗೆ ಹೋಗೋದಕ್ಕೆ ರೆಡಿಯಾಗಿದೆ. ನೀವು ಗಮನಿಸಿರ್ಬೋದು, ಕಳೆದ ಒಂದು ವಾರದಿಂದ ದರ್ಶನ್ ಅವರು ತುಂಬ ಬ್ಯುಸಿ ಆಗಿದ್ದರು ಕೆಲವೊಂದು ವಿಚಾರದಲ್ಲಿ. ಸೊ ಕಾರ್ ಬೇರೆ, ಹೊಸ ಕಾರ್ ಬೇರೆ ತೊಗೊಂಡಿದ್ದರು, ಅದಕ್ಕೆ ಈಗಾಗಲೇ ಚಾಮುಂಡಿ ಸನ್ನಿಧಿಯಲ್ಲಿ ಪೂಜೆ ಕೂಡ ಮಾಡಿಸಿದ್ದಾರೆ. ಇನ್ನೇನಿದ್ರು ಕ್ರಾಂತಿ ಸಿನಿಮಾದ ಶೂಟಿಂಗನ್ನು ಮುಗಿಸ್ಬೇಕು ಅನ್ನೋ ಒಂದು ಪ್ಲಾನಲ್ಲಿ ಡಿ ಬಾಸ್ ದರ್ಶನ್ ಅವರು ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿನೇ ಈಗಾಗಲೇ 75% ಕ್ರಾಂತಿ ಸಿನಿಮಾದ ಶೂಟಿಂಗ್ ಮುಗಿದಿದೆ. ಅದು ಬೆಂಗಳೂರು, ಮೈಸೂರು ಮತ್ತು ಹೈದರಾಬಾದು, ಈ ಮೂರು ಪ್ರದೇಶಗಳಲ್ಲಿ ಸುತ್ತಮುತ್ತ ಕ್ರಾಂತಿ ಸಿನಿಮಾದ ಶೂಟಿಂಗ್ ಮುಗಿದಿದೆ. ಸಾಂಗ್ಸ್ ಮಾತ್ರ ಬಾಕಿ ಇದೆ ಅಂತ ಸಿನಿಮಾ ಟೀಮ್ ಹೇಳಿದೆ. ಸೊ ಆ ಸಾಂಗ್ಸನ್ನು, ಅದರಲ್ಲೂ ಕೂಡ ಪ್ರಮುಖವಾಗಿ ಎರಡು ಸಾಂಗ್ಸನ್ನು ವಿದೇಶದಲ್ಲಿ ಶೂಟಿಂಗ್ ಮಾಡೋಂಥ ಪ್ಲಾನ್ ಇದೆ. ಇನ್ನೊಂದು ದರ್ಶನ್ ಅವರ NRIN ರೋಲ್ ಮಾಡ್ತಾ ಇದ್ದಾರೆ ದರ್ಶನ್ ಅವರು, ಆ ಒಂದು ಸಣ್ಣ ಒಂದು ಪೋರ್ಷನನ್ನು ವಿದೇಶದಲ್ಲಿ ಶೂಟ್ ಮಾಡುತ್ತೆ ಅನ್ನೋದು ಸಿನಿಮಾ ತಂಡ ಮೂಲಗಳ ಮಾಹಿತಿ. ಅದೇನೇ ಆಗಲಿ, ದರ್ಶನ್ ಅವರ ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇಡೀ ದರ್ಶನ್ ಅಭಿಮಾನಿಗಳೇ ಅಲ್ಲ, ಇಡೀ ಸ್ಯಾಂಡಲ್ವುಡ್ ಕಾಯ್ತಾ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ, ದರ್ಶನ್ ಅವರು ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲ ಮೊದಲಿಗಿಂತೂ ಜಾಸ್ತಿನೇ ಇದೆ. ಹೀಗಾಗಿ ಒಂದು ಹೈ ಲೆವೆಲ್ ಕ್ವಾಲಿಟಿ ಇರಬೇಕು ಕ್ರಾಂತಿ ಸಿನಿಮಾ ಅಂತ ತುಂಬ ಜನ ಬಯಸ್ತಾ ಇದ್ದಾರೆ. ಸಾಮಾನ್ಯವಾಗಿ ದರ್ಶನ್ ಸಿನಿಮಾ ಅಂದರೆ ಒಂದೇ ಥರ ಇರುತ್ತೆ, 4 ಫೈಟು 4 ಹಾಡು ಆ ಥರ ಏನೋ ಬೇರೆ ಬೇರೆ ಥರ ಹೇಳ್ತಾರೆ. ಆದರೆ ಅದೆಲ್ಲವನ್ನು ಮೀರಿ ಕ್ರಾಂತಿ ಸಿನಿಮಾ ಕಂಟೆಂಟ್ ಜೊತೆ ತುಂಬ ಕ್ವಾಲಿಟಿ ಆಗಿರುತ್ತೆ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ಇರುತ್ತೆ ಅಂತ ಈ ಬಾರಿ ಫ್ಯಾನ್ಸು ಬಯಸ್ತಾ ಇದ್ದಾರೆ. ಸೊ ಯಾವುದೇ ವಿಚಾರದಲ್ಲೂ ಕೂಡ ಕ್ರಾಂತಿ ಸಿನಿಮಾ ಯಾವುದರಲ್ಲೂ ಕೂಡ ಕಾಂಪ್ರಮೈಸ್ ಆಗೋ ಅವಶ್ಯಕತೆಯೇ ಇಲ್ಲ. ಸೊ ಫ್ಯಾನ್ಸ್ ನಿರೀಕ್ಷೆ ಮಾಡೋಂಥ ಸಿನಿಮಾವನ್ನು ಕೊಡ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಟು ಕ್ರಾಂತಿ ಟೀಮ್ ಆ್ಯಂಡ್ ದರ್ಶನ್ ಸರ್.